ಮನುಷ್ಯ ನಗ್ ನಗ್ತಾ ಇರಬೇಕು ಯಾಕೆ ಹೇಳಿ ದುಃಖ ಮರ್ಯಕ್ ನಗ್ಬೇಕು ಆರೋಗ್ಯವಾಗಿರಕ್ ನಗ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಯಲ್ಲಿ ಹಲ್ಲಿದ್ದಾಗ್ಲಿ ನಗ್ಬಿಡ್ಬೇಕು ನಗು ಸುಂದರವಾಗಿರುತ್ತೆ ಅದಕ್ಕೆ ಚಿಂತನೆಲ್ಲ ಮರ್ತು ನಗ್ಬಿಡಿ ನಿಮ್ಮ ನಗ್ಸೋ ಕಾಂಟ್ರಾಕ್ಟ್ ನಮಗ್ ಕೊಡಿ ಇದು ಕಲರ್ಸ್ ಕನ್ನಡದ ಕಾಮಿಡಿ ಟಾಕೀಸ್ ನಾನು ನಿಮ್ಮ ಪ್ರೀತಿಯ ವಿಜಯ್ ಸೂರ್ಯ ಮಳೆ ಬಂದು ನೆಲ ತಂಪಾಗಿದೆ ಈಗೀಗ ಸ್ವಲ್ಪ ಬಿಸಿಲು ಹೆಚ್ಚಾಗ್ತಿದೆ ರೋಡ್ ಪಕ್ಕದಲ್ಲಿ ಕಲಂಗಡಿ ತಿನ್ಕೊಂಡು ಮನೆಯಲ್ಲಿ ಕುತ್ಕೊಂಡು ತಣ್ಣಗೆ ಮಜ್ಜಿಗೆ ಕುಡ್ಕೊಂಡು ಗದ್ದೆ ಬಯಲಲ್ಲಿ ಹೊಂಗೆ ನೆರಳಲ್ಲಿ ಮಲ್ಕೊಂಡು ಹಳೆ ಜೋಗ್ಗಳು ನೆನ್ಪು ಮಾಡ್ಕೊಂಡು ನಗ್ತಾ ಇದ್ರೆ ಆಹಾ ಸ್ವರ್ಗಕ್ಕೆ ಕಿಚ್ಚ ಹಾಕ್ದಾಗೆ ಆ ಕಿಚ್ಚಿಗೆ ಕಾಂಟ್ರಿಬ್ಯೂಷನ್ ಕೊಡಕ್ಕೆ ನಿಮ್ಮ ಪ್ರೀತಿಯ ಕಾಮಿಡಿ ಟಾಕೀಸ್ ಬಂದಾಯ್ತು ನಮ್ಮ ಟಾಕೀಸ್ ಓನರ್ಸ್ ನ ವೆಲ್ಕಮ್ ಮಾಡೋಣ ನಗೋದು ಸುಲಭ ನಗ್ಸೋದು ಸಿಕ್ಕಾಪಟ್ಟೆ ಕಷ್ಟ ನಗ್ಸಿದ್ರೆ ಪುಣ್ಯ ಬರುತ್ತಂತಾರೆ ಈಗಾಗ್ಲೇ ಸಿಕ್ಕಾಪಟ್ಟೆ ನಗ್ಸಿ ಪುಣ್ಯ ಸಂಪಾದನೆ ಮಾಡ್ಕೊಂಡಿರೋ ಪುಣ್ಯ ಪುರುಷ ಟಾಕಿಂಗ್ ಸ್ಟಾರ್ ಸುಜಾ ಲೋಕೇಶ್ ಹೇ ಸುಜಾನ್ ಹೇಗಿದ್ದೀರಾ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್ ಔಟ್ ಸ್ಟ್ಯಾಂಡಿಂಗ್ ಮಾರ್ವೆಲಸ್ ಆಸಮ್ ಅಂಡ್ ಲವ್ಲಿ ಹೊಂಗೆ ನೆರಳು ತಂಪು ಕಸ್ತೂರಿ ಕನ್ನಡದ ಕಂಪು ಪತಿಯೇ ಪರದೈವ ಪತಿಯೇ ಸರ್ವಸ್ವ ಅಂತಾರೆ ಅದು ಈ ಸ್ಕಿಟ್ಟಲ್ಲಿ ನಿಜ ಆಗಿದೆ ಗಂಡನ್ಗಿಂತ ದೇವ್ರಿಲ್ಲ ಅನ್ನೋ ಹೆಂಡತಿ ಸಂಸಾರದ ಹುಮ್ಮಸ್ಸಲ್ಲಿರೋ ಗಂಡ ಆದ್ರೆ ಈ ಆದರ್ಶ ಜೋಡಿಗೆ ವಿಲನ್ ಯಾರು ಗೊತ್ತಾ ಸುಜಾ ಯಾಕಪ್ಪ ಹೀಗ್ ಮಾಡಿದ್ರಿ ನಾನೇನ್ ಮಾಡ್ದೆ ನಾನೇನ್ ಮಾಡ್ದೆ ಅಂತ ಕೇಳ್ತೀರಾ ಅಲ್ವಾ ಈ ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಊಟಕ್ಕೆ ವೆಜ್ಜ ನಾನ್ ವೆಜ್ಜ ನನ್ಗೆ ಅವಳಿ ಚೌಳಿ ಮಕ್ಕಳಾದಷ್ಟೇ ಖುಷಿ ಆಗತ್ತೆ ನಾನ್ ತೋರಿಸಿರೋ ಮೂವಿ ಡೈಲಾಗ್ ನನ್ಗೆ ಹೊಡಿತಿದ್ದೇನು ಕಂಡಿಡ್ದ್ಬಿಟ್ಟ ನಾನ್ ನನ್ಗೆ ಮದ್ವೆ ಫಿಕ್ಸ್ ಆಯ್ತು ಅಂದೆ ಅವನ್ನೇ ಕಟ್ಕೋತೀನಿ ಅನ್ನ ನಾಳೆ 12 ಗಂಟೆಗೆ ಮುಹೂರ್ತ ಪುರೋಹಿತರು ಮಂತ್ರ ಕೇಳಿಸುತ್ತೋ ಅಪ್ಪ ಅಮ್ಮನ ಆಶೀರ್ವಾದ ಕೇಳಿಸುತ್ತೋ ಈ ಜೋಶ್ ನಾಳೆ ಇರ್ಲಿ ಈಗ ಹೇಳ್ತಾ ಇದ್ದೀನಿ ಕೇಳಿ ಅವರೇ ಕೌರವರು ಇವಳೇ ನನ್ನ ದ್ರೌಪದಿ ನಾನೇ ಅರ್ಜುನ ನಾಳೆ ನಡೆಯೋದು ಮದುವೆ ಅಲ್ಲ ಸರ್ ಕುರುಕ್ಷೇತ್ರ ಗೆಟಪ್ ನೋಡಿ ಗೆಸ್ ಮಾಡಬೇಡಿ ಗೆಟಪ್ ನೋಡಿ ಈ ಫಸ್ಟ್ ನೈಟು ಫ್ಲಾಪ್ ಕಂಬೇಡಿ ಪಿಚ್ಚಿದೆ ಬೌಲರ್ ಅವಳೆ ಅಂಪೇರು ನೀವೇ ಆದ್ರೆ ಬ್ಯಾಟ್ಸ್ಮನ್ ಮಾತ್ರ ನಾನು ಬಾಟ್ಲೆ ಕಾರ್ತಿಕ್ ಕಿಟ್ ಅಲ್ಲಿ ಫಸ್ಟ್ ನೈಟ್ ಆಗಲ್ಲ ಅಂತ ಬರ್ತಿದ್ರು ಇಂಪ್ರೂವೈಸೇಷನ್ ಮಾಡಿ ಫಸ್ಟ್ ನೈಟ್ ಮಾಡೋ ಮಗ ನಾನು
ಆದ್ರೆ ಈ ಸ್ಕಿಟ್ ನೋಡ್ಲಿ ಅಂತ ಫ್ರಂಟ್ ಅಲ್ಲಿ ಸೋಫಾ ಹಾಕಿ ಕೂರ್ಚಿರೋದು ನಾನು. ಹಣ್ಣು ಹಂಪ್ಲು ತಿನ್ಸ್ತಾನೆ ಇರ್ತಾಳೆ. ಯಾಕಪ್ಪ ನನ್ನ ಪಟ್ಟಿಗೆ ಒಂದು ವರ್ಷ ತಗೊಂಡೆ? ಈ ಜಾಗದಲ್ಲಿ ನಾನು ಇರ್ಬಾರ್ದಿತ್ತ, ಅವಳ ಜಾಗದಲ್ಲಿ ಸನ್ನಿಧಿ ಇರ್ಬಾರ್ದಿತ್ತ ಅಂತ ಒಂದೊಂದು ದಿನ ಒಂದೊಂದು ನಿಮಿಷ ಒಂದೊಂದು ಕ್ಷಣ ಹಾಲ್ ಕುಡೀರಿ. ಯಾಕೆ ಹೆದರಿಕೆನಾ? ಫಸ್ಟ್ ಟೈಮ್ ಅಲ್ವಾ? ನಮ್ದೊಂದು 50 ಸತಿ ಆಗಿದೆ ಬಿಡಿ. ಮತ್ತೇನ್ರಿ, ನಮ್ದು ಫಸ್ಟ್ ಟೈಮ್. ಕೂತ್ಕೊಳ್ಳಿ, ಎಲೆ ಕೊಡಿ. ನಿಮ್ ಕೈ ಯಾಕೆ ನಡುಕ್ತಾ ಇದೆ? ಫಸ್ಟ್ ಟೈಮ್ ಅಲ್ವಾ, ಎಕ್ಸಾಮ್ ಬರೀತಾರೆ. ಫಸ್ಟ್ ಟೈಮ್ ಅಲ್ವಾ, ಓದ್ಕೊಂಡ್ ಬಂದಿಲ್ವಾ? ಓದಿದೀನಿ, ಟೆನ್ಷನ್ ಎಲ್ಲ ಮರ್ತು ಹೋಗುತ್ತೇನೋ ಅಂತ ಭಯ. ಏನ್ ಸರ್ ಇವಳು, ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಕ್ವಶನ್ ಕಿಸ್ಸು ಅಂತ ಇದೆ. ಹಾಲು ಕೊಡಿರಿ. ನೀವೇ ಕೊಡಿರಿ. ನೀವು ಕೊಡಿರಿ. ನೀವೇ ಕೊಡಿರಿ. ನೀವ್ ಇವಾಗ ಕುಡ್ದಿಲ್ಲ ಅಂದ್ರೆ ಎಕ್ಸಾಮ್ ಹಾಲ್ ಇಂದ ಡಿಬಾರ್ ಮಾಡ್ಬಿಡ್ತೀವಿ. ಏನ್ರಿ ಆಗ್ತಾ ಇದೆ? ಏನು ಇಲ್ಲ, ಶುರು ಮಾಡೇನು. ಡ್ಯಾನ್ಸ್ ಹತ್ತಿರ ಹತ್ತಿರ ಬಾ ಸಾರ್. ಎಕ್ಸಾಮ್ ಹಾಲೆ ಗಿರ ಗಿರ ಅಂತ ತಿರುಗ್ತಾ ಇದೆ, ಕ್ವಶನ್ ಪೇಪರೇ ಕಾಣಿಸ್ತಾ ಇಲ್ವಲ್ಲ. ಇಲ್ಲಿ ಒಂದ್ ನಿಮಿಷ ಸರ್, ಒಂದು ವರ್ಡ್ ಆನ್ಸರ್ ಇರ್ಲಿ. ಟಿಕ್ ಮಾಡಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ವಲ್ಲ ಸರ್. ಅಪ್ಪ, ನಾ ಕೊಟ್ಟಿರೋ ಮಾತ್ನ ಉಳಿಸ್ಕೊಂಡೆ, ಹಾಕಿರೋದು ನಿದ್ರೆ ಮಾತ್ರ ಸರ್. ನಿನ್ನೆ ಹಾಲ್ ಕುಡ್ದು ಹಾಡ್ ಕೇಳಿ ಇಲ್ಲೇ ಮಲ್ಕಂಡೆ. ಎಕ್ಸಾಮ್ ಏನಾಯ್ತು? ಮೋಸ್ಟ್ಲಿ ಪೋಸ್ಟ್ ಪೋನ್ ಆಗಿರ್ಬೇಕು. ಏ ಕಾರ್ತಿಕ, ಓ ಮಂಜ, ಏನ ನೋಡೋ ಕಾರ್ತಿಕ, ಎಂತೆಂತ ನಾಯಿಗಳಿಗೆ ಮದುವೆ ಆಗ್ತ. ಸೂಪರ್ ನನ್ ಮಗ ಕಾರ್ತಿಕ. ಏನೋ ನಿಂದು ಫಸ್ಟ್ ಫ್ಲೈಟ್ ಆಗೋಯ್ತೇನೋ ಕಣ, ಅದಕ್ಕೆ ಮುಖದಲ್ಲಿ ರಾಜ ಕೆಳೆ. ಮೊಬೈಲಲ್ಲಿ ಹಾಡ್ ಕಳಿಸು ಅಂದಂಗೆ ಶೇರ್ ಮಾಡುವಂತವನೇ.
ಇನ್ನು ನಾನು ವೈಟ್ ಅಂಡ್ ವೈಟ್ ಹಾಕೊಂಡು ಟೆನ್ಷನ್ ಅಲ್ಲಿ ತಿರುಗಾಡ್ತಿದ್ದೆ. ಡೋರ್ ಲಾಕ್ ಓಪನ್ ಆಗಿ ನನ್ನ ಹುಡುಗಿ ಚಲ ಮಾಡ್ಬೇಡ ಕಾರ್ತಿಕ, ಎಲ್ಲಾ ಸಿನಿಮಾದಲ್ಲಿ ಇಷ್ಟೇ ತೋರಿಸ್ತಾರೆ ಕಡ, ಮುಂದಿನ ನೋಡ್ಬೇಕು. ಹಾಲಲ್ಲಿ ಮಲ್ಕೊಂಡ್ಬಿಟ್ರಲ್ಲ, ಎಫ್ಸಿ ಎಫ್ಸಿ ಸಾಕಾಯ್ತು. ಓ, ಪಕ್ಕದ ಮನೆ ಚಿಲ್ಲರ್ ಮಂಜುನಾಥ್ ಅಲ್ಲ? ಎಸ್ 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 ಎಸ್. ಟೀ ಕುಡಿತೀರಾ? ಬ್ರ್ಯಾಂಡೆಡ್. ಓಕೆ, ನಾನು ಬರಲ? ಹ್ಞೂ, ನಾನು. ಪ್ರತಿಯೊಂದು ಪ್ರಶ್ನೆಗೂ ಸಂದರ್ಭ ಸಮೇತ ವಿವರಿಸ್ಬಿಡ್ತೀನಿ. ಹಾಲ್ ಕುಡೀರಿ. ಇವತ್ತು ಹಾಲ್ ಗಿಲ್ಬೇಡ, ಡೈರೆಕ್ಟ್ ಎಕ್ಸಾಮೇ. ಎಕ್ಸಾಮ್ ಕ್ಯಾನ್ಸಲ್ ಆಯ್ತು. ನನ್ನ ರೊಮ್ಯಾಂಟಿಕ್ ಆಗಿ ನೋಡ್ಬೇಕು, ನನ್ನ ತುಟಿ ಎಂಚಲ್ಲಿ ನಾಚ್ಕೋಬೇಕು. ಆಸೆ ಉಕ್ಕಬೇಕು, ಹಸಿವು ಹೆಚ್ಚಬೇಕು, ಅವಾಗ್ಲೇ ಇರೋದ್ ಮಜಾ. ನಂಗೆ ಹಸಿವು ಆಗ್ತಿದ್ಯಲ್ಲ. ನನಗ ಆಗ್ತಿಲ್ವಲ್ಲ. ಸರಿ ಓಡಿ. ನಾನು ಕೊಟ್ಟಿರೋ ಮಾತು ವಾಪಸ್ ಉಳಿಸ್ಕೊಂಡೆ. ಫಸ್ಟ್ ನೈಟ್ ನಾನು ನಡ್ಸ್ಕೊಡ್ಬೇಕು ಸರ್. ಸತ್ಯ ಹೇಳಿ, ನಿನ್ಗೆ ಯಾರಾದ್ರೂ ಲವರ್ ಇದ್ದಾನಾ? ಇಲ್ಲಪ್ಪ. ಯಾರ ಜೊತೆ ಅಫೇರ್ ಇದೆಯಾ? ಇಲ್ಲಪ್ಪ. ಅದು ಬೆಂಕಿ ತರ, ಬೆಂಕಿ ಸೋಕಿದ್ರೆ ಬೆಣ್ಣೆ ಕರಗೋಗುತ್ತೆ ರೀ. ಗಂಡ ಅನ್ನೋ ಜ್ಯೋತಿಯಿಂದ ಹೆಣ್ಣು ಅನ್ನೋ ಬೆಣ್ಣೆ ಕರಗಿ ತುಪ್ಪ ಆಗ್ಬೇಕು ಕಣೇ, ಬಾ. ಮಾವ ಬೈತಾರೆ. ಯಾರು ನಿಮ್ಮ ಮಾವ? ಹ್ಯಾಂಡ್ಸೆಟ್ ಇದ್ದಂಗೆ, ಹೆಂಡತಿ ಸಿಮ್ ಕಾರ್ಡ್ ಇದ್ದಂಗೆ, ಇಬ್ರು ಸೇರಿದ್ರೇನೆ ಮಗು ಅನ್ನೋ ಕಾಲ್ ಬರೋದಮ್ಮ.
ಹೇಳಾಯ್ತಲ್ಲ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಬನ್ರಿ. ಸರ್ 30 ದಿನದಲ್ಲಿ ಆಗದೆ ಇರೋದನ್ನ 3 ಸೆಕೆಂಡಿಗೆ ಬಗೆಹರಿಸಿದ್ರಲ್ಲ ಸರ್, ಇದೇ ಸೀಸನ್ ಅಲ್ಲಿ ನಿಮಗೂ ರಾಣಿಗೂ ಒಂದು ಮಗು ಆಗ್ಲಿ ಅಂತ ಆ ದೇವರಿಗೆ 100 ತೆಂಗಿನಕಾಯಿ ಹೊಡಿತೀನಿ ಸರ್. ಏನಾ ಕಾರ್ತಿಕ್, ಫಸ್ಟ್ ನೈಟ್ ಬಂತು ಅಂದ್ರೆ ನಮ್ ಸೀರಿಯಲ್ ಬಗ್ಗೆ ಎತ್ತಿಯ ಮಾತಕ್ ಮುಂಚೆ? ಕಾರ್ತಿಕ್ ಒಂದೇ ಅಲ್ಲ, ಎಲ್ಲರೂ ಇದೇ ಮಾತಾಡ್ತಿದ್ರ. ಇನ್ನೊ ಅಗ್ನಿಸಾಕ್ಷಿ ಒಂದು ಬಿಗ್ಗೆಸ್ಟ್ ಸೀರಿಯಲ್ಸ್ ಇನ್ ಕನ್ನಡ ಇಂಡಸ್ಟ್ರಿ. ಮಾತಿನ ಮುಂಚೆ ಎತ್ತರೆ ಅದನ್ನೇ ರೇಗಿಸ್ತೀರ ನೀವು. ಪ್ರತಿದಿನ 1.5 ಕೋಟಿ ಜನ ನೋಡ್ತಾರ ಸೀರಿಯಲ್ ನ, ನೀವ್ ದಿನ ಈಗ ರೇಗಿಸ್ತಾ ಇದ್ರೆ ಏನಿದ್ ಮಾತಾಡ್ತಾ ಇದು? ಇಲ್ಲ ಉತ್ತಮ್ ಸರ್, ಜಾಸ್ತಿ ಆಯ್ತು ಉತ್ತಮ್ ಸರ್. ಎಷ್ಟಂತ ನಾನು ತೊಡ್ಕೊಳ್ಳೋದು ಹೇಳಿ. ಐ ವಾಂಟ್ ಅನ್ ಅಪಾಲಜಿ. ಇಲ್ಲ ಜೇನ್ ಜನ ಏನ್ ಅನ್ಕೊಳಲ್ಲ, ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಸೆಕ್ಸ್, ಅದ್ರ ಸಂಬಂಧ ಇದೆ, ಫ್ಯಾಮಿಲಿ ವಿಷಯ ಇದೆ. ಇಲ್ಲ ಒಂದ್ಸಲ ಓಕೆ, 2 ಸಲ ಓಕೆ, ತಮಾಷೆ ಮಾಡ್ತಂತ ಬಿಟ್ರೆ. ಇಲ್ಲ ಏನಾಗ ಕರ್ತೀನಿ ನೀನು, ಇನ್ನ ನಗ್ತಿದ್ಯಲ್ಲ. ನಾನು ಟ್ರೈ ಮಾಡ್ತೀನಿ ರಚ್ಚಿಗೆ ಇಂಪ್ರೆಸ್ ಮಾಡಕ್ಕೆ, ಅಡ್ಡ ಬರ್ತಾರೆ. ನೀ ಫಸ್ಟ್ ನೈಟ್ಗೂ ಅಡ್ಡ ಬರ್ತಾರೆ. ಸರಿ ಆಯ್ತು, ಇವತ್ತೊಂದು ಇದು ಡಿಸಿಷನ್ ಮಾಡ್ಬಿಡ್ತೀನಿ. ಆಯ್ತಾ, ನಿನ್ನ ರಚ್ಚು ಮಧ್ಯೆ ನಾನು ಬರಲ್ಲ, ಓಕೆನಾ? ಮಾತಾಡಬಾರ್ದು. ಆಯ್ತು, ಮಾತಾಡಲ್ಲ. ಆಯ್ತು, ನಾನು ಸ್ವಲ್ಪ ಅವಾಗ ಫ್ಲರ್ಟ್ ಮಾಡ್ತಿರ್ಬೇಕು. ಓಕೆನಾ ರಚ್ಚು? ಆಯ್ತು, ಫಸ್ಟ್ ಕಮೆಂಟ್ಸ್ ಕೇಳ್ಬೋಣ, ಆಮೇಲೆ ಫ್ಲರ್ಟ್ ಮಾಡೋಣ ರಚ್ಚು, ಓಕೆನಾ? ಹೇಗಿತ್ತು ಈ ಫಸ್ಟ್ ಮಾಮ, ಹೇಗಿತ್ತು ಈ ಫಸ್ಟ್ ನೈಟ್ ಸ್ಟೋರಿ? ಸೂಪರ್ ಡೂಪರ್ ಓಪನಿಂಗ್, ಏನ್ ಮಜಾ ಕೊಟ್ಟೆ ಅಂದ್ರೆ ನೀನು ಕಾರ್ತಿಕ. ನಿಜವಾಗ್ಲೂ ಆ ಒಂದು ಫ್ಲೋ ಇದೆಯಲ್ಲ, ಡೈಲಾಗ್ ಡೆಲಿವರಿ ಚಿಂದಿ ಇತ್ತು. ನಿಮ್ಮ ಪರ್ಫಾರ್ಮೆನ್ಸ್ ವೈಸ್ ಇಟ್ ವಾಸ್ ವೆರಿ ಗುಡ್, ಎವ್ರಿಬಡಿ ಡಿಡ್, ಬಟ್ ಐ ವಾಸ್ ವೆರಿ ಇಂಪ್ರೆಸ್ ವಿತ್ ಪಿ ಕೆ ತುಂಬಾ ಚೆನ್ನಾಗಿ ಮಾಡಿದೆ. ಕಾರ್ತಿಕ್ ಸೂಪರ್ ಆಗಿ ಮಾಡಿದೆ ನೀನು, ನೋ ಡೌಟ್ಸ್. ನಿನ್ನ ಬಾಡಿ ಲ್ಯಾಂಗ್ವೇಜ್ ಒನ್ ಆಫ್ ದ ಬೆಸ್ಟ್ ಇಲ್ಲಿರೋ ಅಷ್ಟು ಕಂಟೆಸ್ಟೆಂಟ್ಸ್ ಅಲ್ಲಿ ನೀನು ಮತ್ತೆ ಶಿವು ಬಾಡಿ ಲ್ಯಾಂಗ್ವೇಜು ನಂಗೆ ತುಂಬ ಇಷ್ಟ ಆಗುತ್ತೆ. ಅಂಡ್ ಚಿಲ್ಲರ್ ಆಫ್ಕೋರ್ಸ್, ನೀನು ಬಂದಂದು ಮಾಡಿದಂಥ ಒಂದು ಪೋರ್ಷನ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸುಜಾನ್. ರಾಜು, ಕಾರ್ತಿಕ್ ಯು ಕಿಲ್ಡ್ ಇಟ್ ಡೂಡ್, ಯು ನೇಲ್ಡ್ ಇಟ್, ಯು ಆರ್ ಆಸಮ್. ತುಂಬ ಚೆನ್ನಾಗಿ, ನನಗೆ ಸ್ಪೆಷಲಿ ಒಂದು ಡೈಲಾಗ್ ಹೇಳಿದ್ರಿ ಗೊತ್ತಾ, ನಮ್ಮ ಕೆಂಪೇಗೌಡ ನಿಮ್ಮ ವರ್ಷನ್ ಡೈಲಾಗ್, ದಟ್ ವಾಸ್ ಬ್ರಿಲಿಯಂಟ್ ಡೈಲಾಗ್. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ನಮ್ಗೆ ಒಂದು 2-3 ಲೈನ್ ತಲೆಯಲ್ಲಿ ಇಟ್ಕೊಳಕ್ಕೆ ಮರ್ತೋಗ್ಬಿಡ್ತೀವಿ ನಾವು, ಇಲ್ಲಾಂದ್ರೆ ಆ ಶಾರ್ಟ್ ಆಗಿದ ತಕ್ಷಣ ಮರ್ತೋಗ್ಬಿಡ್ತೀವಿ ನಾವು. ಬಟ್ ಹ್ಯಾಟ್ಸ್ ಆಫ್ ಟು ಯುವರ್ ಮೆಮೊರೀಸ್, ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿರೋ ಅಷ್ಟು ಜನನು ಬ್ರಿಲಿಯಂಟ್, ಏನ್ ಮೆಮೊರಿ ಇಟ್ಟಿದ್ದೀರಾ ನೀವೆಲ್ಲ, ಸೂಪರ್. ಆಲ್ ದ ವೆರಿ ಬೆಸ್ಟ್ ಕಾರ್ತಿಕ್, ನನಗೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ, ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಕಮ್ಸ್ ಟು ಪಿ ಕೆ, ಯು ಆರ್ ವೆರಿ ಕ್ಯೂಟ್ ಆಸ್ ಯೂಶುವಲ್, ತುಂಬಾ ಚೆನ್ನಾಗಿ ಮಾಡಿದಿರಾ, ತುಂಬಾ ಚೆನ್ನಾಗೂ ಕಾಣಿಸ್ತಿದ್ದೀರಾ, ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ರಿ ಕಾರ್ತಿಕ್ಗೆ, ನಿಮ್ಮಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ವೆರಿ ನೈಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು. ಫೈನಲಿ ಸಕ್ಸಸ್ಫುಲ್ ಆಗಿ ಫಸ್ಟ್ ನೈಟ್ ಮಾಡ್ಕೊಂಡ್ರಿ, ಇನ್ನೊಂದು ಸಲ ಏನಾದ್ರೂ ಅಗ್ನಿ ಸಾಕ್ಷಿ ಕಡೆ ಬಂದ್ರೆ ಓಕೆ, ನೆಕ್ಸ್ಟ್ ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಜೀವನ ಅನ್ನೋದು ಐಸ್ ಕ್ರೀಮ್ ಇದ್ದ ಹಾಗೆ, ತಿಂದೆ ಇದ್ರೂ ಕರ್ಗೋಗತ್ತೆ, ಅದಕ್ಕೆ ಕರ್ಗೋ ಮುಂಚೆ ಟೇಸ್ಟ್ ಮಾಡ್ತಾ ಇರಬೇಕು. ಈ ನಮ್ಮ 3 ಜನ ಸೈಂಟಿಸ್ಟ್ ಗೆ ಜೀವನದ ರುಚಿ ಮಿಸ್ ಆಗಿದೆ ಅಂತ ಅನ್ಸ್ಬಿಡಿದೆ, ಅದಕ್ಕೆ ಮದ್ವೆ ಆಗಕ್ ಹೊರಟಿದ್ದಾರೆ. ಏನಾಗತ್ತೆ ನೋಡ್ಕೊಂಬೋಣ, ಬನ್ನಿ. ಓ ಮೈ ಗಾಡ್, ಓ ಮೈಕಲ್, ವಾಟ್ ಹ್ಯಾಪೆನ್ಡ್, ವಾಟ್ ಹ್ಯಾಪೆನ್ಡ್ ಮೈಕಲ್? ಏನೂ ಇಲ್ಲ, ತಣ್ಣೀರ್ ಬಿಡಿ. ತಣ್ಣೀರ್ ಕೇಳ್ಕೊಂಡ್ರ ಆಸಿಡ್ ಕಂಡ್ರೆ? ಓ ಮೈ ಗಾಡ್, ಆಸಿಡ್. ಯಾರ್ರೀ ಕಾಸ್ಟ್ಲಿ ಬಯೋಗಸ್ಕೋಪ್ ಬಂದಿದ್ದು? ಇನ್ನೇನ್ರಿ ಅದು? ಕ್ಯಾಸಿಂಗ್ ಪೈಪು.
ಮಾರ್ನಿಂಗ್ ಯಾಕೆ ಲೇಟ್ ಆಗಿ ಬಂದ್ರೆ ಸಿಸ್ವರಕ್ ಹೋಗಿದೆ ಮಿಸ್ಟರ್ ಮೈಕಲ್ ಆಕ್ಚುಲಿ ಮಾತಾಡ್ತಾ ಇದೀವಿ ತಾನೆ ಬಿ ಎಸ್ ಸಿ ಓದಿದ್ದೀರಾ ಇನ್ನೊಂಚೂರು ಚೆನ್ನಾಗಿ ಓದಿದ್ರೆ ತಲೆ ಮೇಲೆ ನಾಲ್ಕು ಓದ್ಲು ಚೆನ್ನಾಗಿ ಬೆಳೆಯೋದು ಅಲ್ಲೇ ಹೋದ್ರ ನಾನು ಮದುವೆನೂ ಆಗ್ಲಿಲ್ಲ ಮಕ್ಕಳನ್ನು ಮಾಡ್ಕೊಳ್ಳಿಲ್ಲ ವರ್ಕೌಟ್ ಆಗುತ್ತಾ ಇವ್ರಿಗೆ ಹೇಳಿದೀನಿ ಬ್ರೋಕರ್ಗೆ ಇನ್ನೇನು ಹುಡುಗಿರ್ ಫೋಟೋ ತಗೊಂಡ್ ಬರ್ಬೋದೇನೋ ಲೆಟರ್ ಬಂದ್ರೆ ಸಾ ಹೋಗೊಳಗಡೆ ಕೆಲಸ ನೋಡ್ಕೋ ಸರಿ ಸಾ ಸ್ವಲ್ಪ ಅರ್ತ್ ಕೊಡಿ ತಗೊಳ್ಳಿ ತಗೊಳ್ಳಿ ಜಿಟಿಎಲ್ ಫಾರ್ಮುಲಾನ ಇವರು ಕುಡಿಸಿ ಹುಡುಗಿ ಮಾಡಿ ನಾನು ಮದುಮಗ ಹಾಕ್ತೇನೆ ಏನಾದ್ರೂ ಮಾತಾಡ ಕಂಗನಾ ಕರೀನಾ ಕತ್ರಿನಾ ಮತ್ತೆ ಸನ್ನಿ ಲಿಯೋನ್ ಈ ನಾಲ್ಕು ಜನ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಒಂದು ಪ್ರಾಡಕ್ಟ್ ಬರುತ್ತಲ್ಲ ಸರ್ ಹಂಗಿದಾಳೆ ಸರ್ ಕೊಡಿ ಕೊಡಿ ಒಂದ್ಸರಿ ಮುಖ ತೋರಿಸಿ ಮುಖ ತೋರಿಸಿ ಮುಖ ತೋರಿಸಿ ಕಂಟ
ಬಿಡಿ. ಸುಂದರ ಇಂಥವನ್ನ ಒಪ್ಕೊಳ್ಳೋದು ಮಾವ ಆಶೀರ್ವಾದ ಮಾಡಿ. ಅಮ್ಮನ ಒಳಕ್ಕೆ ಇರಬೇಕು ಅಂದೆ. ಏ ಇರ್ಲಿ ಆಗೋ. ಏ ನನಗೆ ಬೇಡ. ನನಗೂ ಬೇಡ. ನಾನು ಮದ್ವೆ ಆಗಲ್ಲ. ಬಂದು ನನ್ನ ಮಗಳನ್ನ ನೋಡಿದಿರ್ತಾನೆ, ಇಬ್ಬರಲ್ಲೊಬ್ಬರು ಮದ್ವೆ ಆಗಿ, ಇಲ್ಲ ಅಂದ್ರೆ ಹಿಂಡು ಒಣಗಾಕ್ ಬಿಡ್ತೀನಿ ನಾನು. ಹಂಗಲ್ಲ ಬಾಲ್ಮಾವ, ಅದು ನಾನು ಹೇಳೋರು ಯಾರೋ ಬಂದ್ರು. ಎಂ ಜಿ ರೋಡ್ ಅಲ್ಲಿ ಎರಡ್ ಸೈಟ್ ನಮಸ್ಕಾರ ಮಾವ. ಚೆನ್ನಾಗಿದ್ದೀರಾ? ಕಾಫಿ ತಿಂಡಿ ಏನಾದ್ರೂ ಬೇಕಾಗಿತ್ತಾ? ಬೇ ಜನರು ಸಾಧ್ಯ ಆಯ್ತು. ಬೇಕಾದ್ರೆ ನಮ್ಮ ಮಾವನ್ನ ಕೇಳು, ಮದುವೆ ಮಾಡ್ಕೊಡಕ್ ರೆಡಿ ಆಗವನ. ಏನ್ ಮಾವ, ಮದ್ವೆ ಆದ್ರೂ ವೇಸ್ಟ್ ಕಂಡ್ರು. ನೀವ್ ಅವಾಗ್ಲೇ ಎಣ್ಣೆ ಹೊಡೆದಿದ್ರಲ್ಲ, ಅದು ಎಣ್ಣೆ ಅಲ್ಲ, ಮತ್ತೆ ನಾನ್ ಮಿಕ್ಸ್ ಮಾಡಿದ ಜಿ ಟಿ ಎಲ್ ಫಾರ್ಮುಲಾ. ಹಾಗಾದ್ರೆ ನಾವ್ ಹೆಣ್ಣ ಹಾಕ್ತೀವ? ಆಗ್ಲೇ ಬದ್ಲಾಗ್ಬಿಟ್ಟಲ್ಲೋ. ಅಲ್ಲ ಕಣೋ, ಫ್ರೆಶ್ ಆಗಿ ಹುಡುಗಿನ ಮದುವೆ ಆಗಿ ವಂಶವೃದ್ಧಿ ಮಾಡ್ತೀನಿ. ಏನೇ ಮಾಡೋದು? ಅಯ್ಯೋ ಏನ್ ಮಾಡೋದು, ಮುಂದಿನ ಡೈಲಾಗ್ ಹೇಳೋದ? ಫಾರ್ಮುಲಾ ಹೆಂಗಾರು ಮಾಡ, ಹುಡುಗಿನ ಮದುವೆ ಮಾಡ್ಕೊಡ್ರ ಪ್ಲೀಸ್. ಮದುವೆ ಮಾಡಿದ್ರೆ ನಿಮ್ ವಂಶಾಭಿವೃದ್ಧಿ ಆಗಲ್ವಲ್ಲ. ನನ್ನ ಹತ್ರ ಇನ್ನು 2 hours ಟೈಮ್ ಇದೆ, ಅಷ್ಟರಲ್ಲಿ ನಮ್ಮ ಬಾಲ್ ಮಾವನ್ ಒಪ್ಸಿ ಆ ಹುಡುಗಿನ ಮದುವೆ ಆಗ್ತೀನಿ. ಗೆಟ್ ಔಟ್. ಈ ಸ್ಟೇಜ್ ನನಗೆ ಚಪ್ರ, ಇಲ್ಲಿರೋ ಆಡಿಯನ್ಸ್ ನನಗೆ ನೆಂಟ್ರು. ಏನೇನು ಮಕ್ಕಳೇ ಪೀಪಿ ಊತಾರೆ, ಯೋ ಕರಿಯೋ ನಿನ್ ಮಗಳನ್ನ, ತಾಳಿ ಕಟ್ಬಿಡ್ತೀನಿ, ತಾಳಿನ ರೆಡಿ ಐತೆ ಕರಿಯೋ. ಅಳಿ ಅಂದ್ರೆ ಬಹಳ ಅರ್ಜೆಂಟ್ ಅಲ್ಲ ಹೋದ್ರೆ ಕುರಿಯಪ್ಪ. ಮಗಳೇ ಸಿಂಚು, ತಾಳಿ ಕಟ್ತಾರಂತೆ ಬಾರವ್ವ. ಐ ಆಮ್ ಮಿಸಸ್ ಟವರ್. ಸಾಯೋರ್ಗು ವಂಶವೃದ್ಧಿ ಆಗುತ್ತೆ ಕಣ. ಅಂದ್ರೆ ನೀನು ಫಾರ್ಮುಲಾ ಕುಡ್ದಿದ್ದಲ್ಲ, ಮತ್ತೆ ಬರೀ ನೀರದು.
ಬಸು ನೋಡಕ್ಕೆ ಎಡ್ಕೊಂಡ್ ಸಾಲದು ಬಸ್ಸು ಪಕ್ಕದಾಗಿದೆ ಎಸ್ಪೆಷಲಿ ಈ ಬೈಟ್ ಮಚ್ಚೆ. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ನನ್ಗೆ. ಫಸ್ಟ್ ಆಫ್ ಅವರು ಮೂರು ಜನ ಸೈಂಟಿಸ್ಟ್ ಕ್ಯಾರೆಕ್ಟರ್ ಬಂದಾಗ ಅವರ ಒಂದು ಕಾನ್ವರ್ಸೇಷನ್, ಅವರ ಒಂದು ಕೆಮಿಸ್ಟ್ರಿ, ಆಮೇಲೆ ಒಂದು ಟೈಮಿಂಗು, ಪಂಚು ಎಲ್ಲ ತುಂಬಾ ಚೆನ್ನಾಗಿತ್ತು. ಡೈಲಾಗ್ ವಾಸ್ ವೆರಿ ಗುಡ್ ಅಲ್ಲ. ಸೊ ಫಿಗರ್ ಅಂತೂ ಬೊಮ್ಮಡ. ಬೆಸ್ಟ್, ಥ್ಯಾಂಕ್ ಯು ರಚು. ಆಲ್ ರೈಟ್ ಸುಜಾನ್, ನಿಮ್ ಕಾಮೆಂಟ್ಸ್ ಪ್ಲೀಸ್. ಓಕೆ, ಮೊದಲನೇದಾಗಿ ನೀವು ಎರಡು ಬೇರೆ ಬೇರೆ ವಿಷಯಗಳನ್ನ ಕ್ಲಬ್ ಮಾಡಿದ್ದು ಇಟ್ ವಾಸ್ ಅ ರಾಂಗ್ ಚಾಯ್ಸ್. ನೀವು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ, ಕಾನ್ಸೆಪ್ಟ್ಗಳು ಒಂಥರ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡೋದಕ್ಕೆ ಹೋಗ್ತಿರ, ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ಏನಾಗುತ್ತೆ ಅಂದರೆ ಒಂಥರ ಕನ್ಫ್ಯೂಸ್ ಆಗುತ್ತೆ ನನಗೆ. ನಾನು ಹೇಳೋದು ಕೀಪ್ ಇಟ್ ಸಿಂಪಲ್. ಕಾಮಿಡಿನ ಎಷ್ಟು ಸಿಂಪಲ್ ಆಗಿ ಇಟ್ಟಿರ್ತೀರ ಅಷ್ಟು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಪೀಪಲ್ ವಿಲ್ ವಾಂಟ್ ಟು ಲಾಫ್, ದಿ ಡು ನಾಟ್ ವಾಂಟ್ ಟು ಹ್ಯಾವ್ ಎನಿ ಕೈಂಡ್ ಆಫ್ ಲಾಜಿಕ್. ಟ್ರೈ ಟು ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು ಅಂತ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕಿಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಆಲ್ ದ ಬೆಸ್ಟ್. ಅಂತ ಹಿಡ್ಕೊಂಡು ಹಗ್ಗ ಹಾವಾದ್ರೆ ಹೇಗಿರುತ್ತೆ, ನಾವ್ ಬಿಟ್ಟು ಬಾಣ ತಿರುಗಿ ನಮ್ಗೆ ಚುಚ್ಚಿದ್ರೆ ಹೇಗಿರುತ್ತೆ. ಹಾಗಾಗಿದೆ ನಮ್ ನೀಲದ ಪರಿಸ್ಥಿತಿ. ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಮಾಡಿದ ಕೆಲ್ಸ ಅವಳಿಗೆ ತಿರುಗಿ ಬಾಣ ಆಗಿದೆ. ಆ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ ಮುಂದೆ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇದು ಒಂದ್ ಸ್ವಲ್ಪ ಏನಂದ್ರೆ ಖಾರ ಖಾರ. ಏನ್ ಚಿನ್ನ ಖಾರ ಖಾರ ಅಂತಿದೀಯ? ಒಲವೇ ಜೀವನ ಸಾಕ್ಷಾತ್ಕಾರ ಫಿಲ್ಮ್ ತೋರಿಸ್ರಿ. ಅಯ್ಯೋ ದೇವ್ರೇ, ಆಂಬುಲೆನ್ಸ್ ಸಾಯೋ ಟೈಮ್ನಲ್ಲೂ ಡೈಲಾಗ್ ಪಂಚ್ ಮಾಡ್ತೀಯಲ್ಲ, ಹುಟ್ಟು ಕಲಾವಿದೆ ನೀನು. ಡಾಕ್ಟರ್ ಅಂತ ಕರೆ ತಕ್ಷಣ ಟ್ಯಾಕ್ಟರ್ಲಲ್ಲಿ ಬಂದ್ಬಿಟ್ಟೆ. ಎಲ್ಲಿ ಪೇಷಂಟ್ ಅಲ್ಲಿ ಇಲ್ಲಿ ಬನ್ನಿ. ನಾ ಹೇಳಿಲ್ವಾ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಅಂತ? ಸಾರಿ. ಸರಿ 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 ಸರಿ. ಮಿಸ್ಟರ್ ಶಿವಕುಮಾರ್, ಏನು ಏನಾಗುತ್ತೋ ಅಂತ ಭಯನಾ? ಇಲ್ಲ, ಎಷ್ಟಾಗುತ್ತೋ ಅಂತ ಭಯ. ಏನೇ ಮಾಡಿದೆ? ಇಲ್ಲ, ಬ್ಲಡ್ ಬೇಕಿತ್ತು. ಕಾಪಾಡಿ ಡಾಕ್ಟ್ರಿ, ಪ್ಲೀಸ್ ಡಾಕ್ಟ್ರಿ. ಮಿಸ್ಟರ್ ಶಿವಕುಮಾರ್, 200 ಕೋಟಿಗೊಬ್ಬರಿಗೆ ಮಾತ್ರ ಇಂಥ ಕಾಯಿಲೆ ಬರೋದು. ಈ ಕಾಯಿಲೆ ಬಂದು 2 ದಿನಕ್ಕೆ ಸತ್ತು ಹೋಗ್ತಾರೆ. ಕಮಲು, ಇದನ್ನ ನನ್ನ ಕೈಯಿಂದ ತಡ್ಕೊಳಕ್ ಆಗ್ತಾ ಇಲ್ಲ ಕಮಲು.
ಇದನ್ನ ನನ್ನ ಕೈಯಿಂದ ತಡ್ಕೊಳಕ್ ಆಗ್ತಾ ಇಲ್ವೇ. ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಗುದ್ದಮ್ಮ. ನಡೆಸ್ಕೊಡ್ಬೇಕು ಅಂದ್ರೆ ಅದೇನ್ ಹೇಳು? ಒಂದೇ ಸಲ ಅಂದ್ರೆ ಅದೇನ್ ಹೇಳು ಚಿನ್ನ? ನೀವು ಲಗ್ನ ಆಗ್ಬೇಕು. ಹೆಗ್ಣ ಆಗ್ಬೇಕ? ಕಮಲು ನನ್ನ ಕೈಲೇ ತಡ್ಕೊಳಕ್ ಆಗಲ್ಲ ಕಮಲು. ಏನಂದ್ರೆ ಏನಂದ್ರೆ ಓಡ್ಸಕ್ಕಾಗತ್ತೇನ್ರಿ? ಬೇರೆ ಟ್ಯೂಬ್ ತಗೊಳಲ್ವಾ? ಕಮಲು ಹೀಗೆಲ್ಲ ಮಾತಾಡ್ಬೇಡ ಕಮಲು. ಏನು ಅಂದ್ರೆ ಇಲ್ಲಿ ನೋಡು, ನೀನ್ ಈ ತರ ಹೊಡೆದ್ರೆ ನನ್ಗಿಂತ ಮುಂಚೆ ನೀನೇ ಮದುವೆ ಆಗ್ಬೇಕಾಗತ್ತೆ. ಇವರು ಒಂಥರ ಹಸುಗೋಸಿದ್ದಂಗೆ. ಅಯ್ಯೋ ಅವ್ರು ಹೆಂಗೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಬಿಡಿ. ಕಮಲು ಏನ್ ಮಾತಾಡ್ತಿದ್ಯಾ ಕಮಲು? ನೀನು ಬೇಕಾದ್ರೆ ಇವಳನ್ನ ಮದ್ವೆ ಆಗೋನು ಆಗ್ಬಿಡ್ತೀನಿ. ನಿನ್ನ ಮರಿ ಅಂತ ಮಾತ್ರ ಹೇಳ್ಬೇಡ ಕಮಲು. ನನ್ನ ಕೈಯಿಂದ ತಡ್ಕೊಳಕ್ ಆಗಲ್ಲ ಕಮಲು. ಏನು ಅಂದ್ರೆ ನಿಮ್ಮಂತವ್ರಿಗೆ ಕಣ್ರಿ ಬರ್ಗೆಟ್ ಬದ್ಮಾಶ್ ಅಂತ ಕರೆಯೋದು. ಕಮಲು ಕಮಲು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಕಂಗ್ರಾಚುಲೇಷನ್. ಏನಿಲ್ಲ, ಒಂದು ಗ್ಲಾಸ್ ನೀರಲ್ಲಿ ಎರಡು ಚಿಟಿಕೆ ಉಪ್ಪು ಹಾಕೊಂಡು ನಾಲ್ಗೆ ಟಚ್ ಆಗದಂತೆ ಗಳಂ ಅಂತ ನುಂಗ್ಬಿಟ್ರೆ ಸಾಕು, ವಿತ್ ಇನ್ ಸೆಕೆಂಡ್ ಅಲ್ಲಿ ನಿಮ್ ಕಾಯಿಲೆ ಮಾಯ. ವಾಸಿ ಆಗೋಯ್ತು ಅಂದ್ರೆ ವಾಸಿ ಆಗೋಯ್ತು ಕಮಲು. ಕಮಲು ಅಲ್ಲ, ನಾನು ಹೊರಗಡೆ ಹೋಗ್ತೀನಿ, ನೀವು ಒಳಗಡೆ ಹೋಗಿ ಅಂದೆ. ತೀಸ್ಕೊಟ್ಟಿದ್ದಾರೆ ತಾನೆ ಹೊರಡ್ರಿ ಇಲ್ಲಿಂದ. ಅಲ್ಲ ಅದು ಗಂಟೆ ಮುಚ್ಚಿಕೊಂಡಿದ್ದಿದ್ರೆ ನನಗೇನಾಗ್ತಿತ್ತು ಅಂತ. ಏನು ಅಂದ್ರೆ ನೀನಿಲ್ಲೂ ಹೋಗಿಲ್ವಾ? ಈಗ ಹೋಗ್ತೀನಿ ಅಂದ್ರೆ. ಹೌದಾ, ಸರಿ ಹೋಗು. ಏನಂದ್ರೆ ಚಿನ್ನ ನನ್ನ ಕತ್ತಿ ನೋಡಿ. ನೋಡ್ತಾ ಇದ್ದೀನಿ, ಶೇವಿಂಗೆ ಮಾಡಿಲ್ಲ. ಮುತ್ ಕೊಡು, ನಿನಗೆ ಮುತ್ತಿನ ಹಾರಾನೇ ಹಾಕ್ತೀನಿ. ಮುತ್ತು ಮುತ್ತು ನೀರ ಹನಿಯ ತೋಂಪಿನ ಕಾಫಿ ಕುಡಿರಿ ಅಂದ್ರೆ ಕಾಫಿ ಇಷ್ಟೊತ್ತಲ್ಲಿ ಅವನಾರ ಕಾಫಿ ಕುಡಿತಾನ? ಬೇಡ ಹೋಗು. ಸ್ವಲ್ಪ ಕುಡಿರಿ. ಬೇಡ ಹೋಗೆ. ಚೂರು ಕುಡಿರಿ. ಬೇಡ ಹೋಗೆ. ಮತ್ತಿನ್ನೇನ್ ಬೇಕು ನಿಮ್ಗೆ? ನೀವ್ ಒಳಗ ಹೋಗ್ಬೇಕು. ಏನು ಅಂದ್ರೆ
ಇಲ್ಲ ಅದಕ್ಕೆ ಏನಾದರೂ ಮಾಡೋಣ ಏನ್ ಮಾಡೋಣ ಏನಂದ್ರೆ ಏನು ಅಂದ್ರೆ ಏನು ನಾ ಕಸಾಯ ಹುಡಿತೀನಿ ನೀ ಸೋಪೈ ಕಲಿಗೆಲ್ಲ ಕ್ಲೀನ್ ಮಾಡಿಬಿಡಿ ಹಬ್ಬ ಬಂತಲ್ಲ ಕಣ್ಕಡಲು ನಿನ್ನ ಬಾಯಿ ಬಾವಿ ಬಿಡ್ತೀರಿ ಹೋಗ್ರಿ ಅಂತದೇನ್ರಿ ಅರ್ಜೆಂಟು ಹಿಟ್ಟು ರುಬ್ಬೋವರೆಗೂ ಕಾಯೋನು ಬೇಯೋವರೆಗೂ ಕಾಯಕ್ಕಾಗಲ್ಲ ಬಿಸಿ ಬಿಸಿ ಪಾತ್ರೆಗೆ ಬಾಯಿ ಹಾಕೋದ್ ನೋಡು ಹಸ್ತಿರೋ ಹೊಂದಿತರ ಈ ಮನೆ ಕೀ ಎಲ್ಲ ನನ್ನ ತಾನೆ ಇರ್ಬೇಕು ಆಮೇಲೆ ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕು ಅಂದ್ರೆ ಏನು ಅಂದ್ರೆ ಏನ್ರಿ ಮಾಡ್ತಿದ್ರ ಇಲ್ಲಿ ಏನ್ರಿ ಮಾಡ್ತಿದ್ರ ನೀನು ಹೋಗಿಲ್ವನೆ ನಾನ್ಯಾಕ ಹೋಗ್ಬೇಕು ಅವ್ಳು ಹೇಳಿದ್ಕೆಲ್ಲ ಹೇ ಅಂತ ತಲೆ ಅಳಡ್ತಿದ್ರ ಅವಳಿದ್ರೆ ಭಯ ಏನ್ರಿ ಚಿಕ್ಕಿದೀನಿ ನಾನು ನಿನಗಿನ ಜಾಸ್ತಿನೇ ಹೋಗ್ತೀನಿ ಒಂಚೂರು ಗುಲ್ಕೋಸ್ ಇದ್ರೆ ಕೊಡ್ತೀರ ಮನೇಲಿ ಇಬ್ಬರಿಬ್ರು ಕಟ್ಕೊಂಡ್ರೆ ಏನಾಗತ್ತೆ ಹೇಗಿತ್ತು ಶಿವ ಎಕ್ಸ್ಪೀರಿಯನ್ಸ್ ತುಂಬಾ ಸುಸ್ತಾಗ್ಬಿಡ್ತು ತುಂಬಾ ಸುಸ್ತಾಗೋಯ್ತಾ ಓಕೆ ಸುಜನ್ ಹೇಳಿ ಪರ್ಫಾರ್ಮೆನ್ಸ್ ಒಂದೇ ನಂಗೆ ಇಷ್ಟ ಆಗಿದ್ದು ಮೂರು ಜನ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ನೀಡಿದಿರಾ ಜೋಸೆಫ್ ಐ ಥಿಂಕ್ ಜೋಸೆಫ್ ಶುಡ್ ಹ್ಯಾವ್ ಬೀನ್ ಅ ಸೀರಿಯಸ್ ಡಾಕ್ಟರ್ ಅಂತಾನೆ ನನಗನ್ಸಿದ್ದು ದ ಮೇನ್ ಪರ್ಪಸ್ ಆಫ್ ಯುವರ್ ಆಕ್ಟ್ ವಾಸ್ ಇಬ್ಬರು ಹೆಂಡತಿಯರು ಒಬ್ಬ ಗಂಡನಿಗೆ ಯಾವ ತರ ಟಾರ್ಚರ್ ಆಗ್ಬೋದು ಅಥವಾ ಗಂಡನಿಗೆ ಯಾವ ತರ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ಇತ್ತು ಸೊ ಐ ಥಿಂಕ್ ಅದ್ರ ಬಗ್ಗೆ ಒಂದ್ಸ್ವಲ್ಪ ಗಮನ ಹರಿಸಿ ಪ್ಲೀಸ್ ಕಾನ್ಸಂಟ್ರೇಟ್ ಓಕೆ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್ ಗುಡ್ ಥ್ಯಾಂಕ್ ಯು ಸುಜಾನ್ ರಚೋ ನಿಮ್ಮ ಕಾಮೆಂಟ್ಸ್ ಪ್ಲೀಸ್ ನಾನು ನೋಡ್ಕೊಂಡು ಬಂದಿರೋ ಕೆಲವೊಂದು ಸ್ಕಿಟ್ಗಳಲ್ಲಿ ಕಾಮಿಡಿ ಜೊತೆಗೆ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸ್ಕಿಟ್ಸ್ ತುಂಬ ಜನ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮ ಕಾಮಿಡಿ ಜೊತೆಗೆ ಒಳ್ಳೆ ಮೆಸೇಜ್ ಸ್ಪ್ರೆಡ್ ಮಾಡೋಣ ಅಷ್ಟೇ ನಮ್ಮ ಒಂದು ಶೋ ಇಂದ ಓಕೆ ಆ್ಯಂಡ್ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿದ್ರಿ ಎಲ್ರಿ ಥ್ಯಾಂಕ್ ಯು ರಚು ಥ್ಯಾಂಕ್ ಯು ಸುಜಾನ್ ಲವ್ಲಿ ಕಾಮೆಂಟ್ಸ್ ಆ್ಯಂಡ್ ಚೆನ್ನಾಗಿತ್ತು ನೆಕ್ಸ್ಟ್ ಸ್ಕಿಟ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಲ್ದಂಕ ಆಲ್ ದ ಬೆಸ್ಟ್ ಮೈ ಆಲ್ ರೈಟ್ ವೀಕ್ಷಕರೇ ಇವತ್ತಿನ ಎಲ್ಲ ಪರ್ಫಾರ್ಮೆನ್ಸ್ ಮುಗ್ದಿದೆ ಈಗ ಬೆಸ್ಟ್ ಪರ್ಫಾರ್ಮರ್ ಯಾರು ಅದನ್ನ ಹೇಳಕ್ಕೆ ನಮ್ಮ ಜಡ್ಜಸ್ ಪ್ಲೀಸ್ ಕಮ್ ಆನ್ ಸ್ಟೇಜ್ ಆಲ್ ರೈಟ್ ಜಡ್ಜಸ್ ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಯಾರು ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಆಬ್ವಿಯಸ್ಲಿ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಮಾಡಿದಕ್ಕೆ ಬಟ್ ನಾವು ಡಿಸೈಡ್ ಮಾಡಿದೀವಿ ಇಬ್ಬರನ್ನ ಈ ವಾರದ ಬೆಸ್ಟ್ ಪರ್ಫಾರ್ಮರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ದಟ್ ಈಸ್ ಕಾರ್ತಿಕ್ ಅಂಡ್ ಪಿಕೆ